ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದಲ್ಲಿ ಮಾತಾಡ್ ಮಾತಾಡ್ ಕನ್ನಡ ಕಾರ್ಯಕ್ರಮವನ್ನ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲಾ ಸರ್ಕಾರಿ ಇಲಾಖೆಗಳ ಜೊತೆಗೂಡಿ ಎಲ್ಲಾ ಸಂಘಟನೆಗಳು ಶಾಲೆಗಳು ಹಾಗೂ ಗ್ರಾಮಸ್ಥರು ಸೇರಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ। ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದಲ್ಲಿ ಮಾತಾಡ್ ಮಾತಾಡ್ ಕನ್ನಡ ಕಾರ್ಯಕ್ರಮವನ್ನ ಕನ್ನಡಪರ ಹೋರಾಟಗಾರರು ವಿವಿಧ ಶಾಲಾ ಶಿಕ್ಷಕರ ವೃಂದ ಮತ್ತು ವಿದ್ಯಾರ್ಥಿಗಳು ಕಂದಾಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಪಂಚಾಯತ್ ರಾಜ್ ಇಲಾಖೆಯವರು ಮತ್ತು ಗ್ರಾಮಸ್ಥರು ಸೇರಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ। ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಮೂಹದಲ್ಲಿ ಕನ್ನಡ ಬಳಸಿ ಕನ್ನಡ ಬೆಳೆಸಿ ಕನ್ನಡದ ಗೀತೆಗಳಾದ ಜೋಗದ ಸಿರಿ ಬೆಳಕಿನಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಬಾರಿಸು ಕನ್ನಡ ಡಿಂಡಿಮವ ಗೀತೆಗಳನ್ನ ಆಡಿ ಕನ್ನಡದ ಕಂಪನ್ನ ಮೂಡಿಸಿದ್ದಾರೆ। ಇದೇ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಮಾತಾಡ್ ಮಾತಾಡ್ ಕನ್ನಡ ಕಾರ್ಯಕ್ರಮವನ್ನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಕಡೆಯಲ್ಲಿ ಆಚರಣೆ ಮಾಡುವಂತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲೂ ಸಹ ಗ್ರಾಮ ಪಂಚಾಯತಿ ಕಂದಾಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ವಿ। ಕಾಲದಲ್ಲಿ ಹಾಡಿದೆವು ಜೋಗದ ಸಿರಿ ಬೆಳಕಿನಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಮತ್ತು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಕ್ಕಂತ ಮೂರು ಗೀತೆಗಳನ್ನು ಏಕಕಾಲದಲ್ಲಿ ರಾಜ್ಯಾದ್ಯಂತ ಇವತ್ತು ಹಾಡಲಾಯಿತು। ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ। ಇದು ಇವತ್ತಿನ ದಿನಕ್ಕೆ ಸೀಮಿತವಾಗದೆ ಇಡೀ ವರ್ಷ ಪೂರ್ತಿ ನಾವು ಕನ್ನಡಿಗರಾಗಿರಬೇಕು ಕನ್ನಡವನ್ನೇ ಬಳಸಬೇಕು ಅಂತಕ್ಕಂತ ಒಂದು ಮನವಿ ಎಲ್ಲರಲ್ಲೂ ಸಹ। ಈ ದಿನ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಕೊಟ್ಟಿರತಕ್ಕಂತ ಲಕ್ಷ ಗಂಟೆಗಳ ಸಿರಿ ಮಾತಾಡ ಮಾತಾಡ ಕಾರ್ಯಕ್ರಮಕ್ಕೆ ಅತ್ಯಂತ ಅಭೂತಪೂರ್ವವಾದಂಥ ಚಾಲನೆಯನ್ನು ಸಂತೆಬೆನ್ನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕೊಟ್ಟು ಇವತ್ತು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿದಾಗ ಅದರ ಆಳ ವಿಸ್ತಾರವನ್ನು ನೋಡಿದಾಗ ಎಂಥ ಸ್ಥಿತಿ ಅಂದರೆ ಆಕಾಶದ ಅಳತೆಯನ್ನು ಮಾಡುವುದಕ್ಕೆ ಹೋದಂತೆ ಕನ್ನಡ ಭಾಷೆಯನ್ನು ಕಲಿದಕ್ಕೆ ಯಾಕೆಂದರೆ ಮೌನದಲ್ಲಿ ಗಳಿಸಿದ್ದನ್ನು ಬರವಣಿಗೆಯ ರೂಪದಲ್ಲಿ ತರ್ತಕ್ಕಂಥದ್ದು ಅಕ್ಷರದ ಜೊತೆಗೆ ಅಕ್ಕರೆಯನ್ನು ತುಂಬಿಕೊಡ್ತಕ್ಕಂಥದ್ದು ಬೇರೆಲ್ಲದಕ್ಕೂ ಕೂಡ ಅನ್ಯ ಭಾಷೆಯವರಿಗೆ ಪಲ್ಲಂಗವನ್ನು ಆಸಿ ನಾವು ಪಡಸಾಲೆಯಲ್ಲಿ ಇರ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಅಂಥ ಪರೋಪಕಾರಿಗಳು ಕನ್ನಡಿಗರು ಅಂಥ ಕೆಚ್ಚದೆಯ ಕನ್ನಡ ನಾಡಿನಲ್ಲಿ ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ಕನ್ನಡಿಗರಿಂದ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಕನ್ನಡಕ್ಕಾಗಿ ಕೊರಳಿತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತೆ ಕನ್ನಡಕ್ಕಾಗಿ ಕಿರು ಬೆಳೆದಿದ್ದರೂ ಕೂಡ ಗೋವರ್ಧನ ಗಿರಿಯನ್ನು ಮುಟ್ಟುತ್ತೆ ಅಂತಕ್ಕಂಥ ಸಂಕಲ್ಪವನ್ನು ಈ ದಿನ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಾತಾಡ ಮಾತಾಡ ಯೋಜನೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಕಲ್ಪವನ್ನು ಮಾಡಿದ್ದೇವೆ ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಮಾತೃಭಾಷೆಯಲ್ಲಿ ಜೀವಿಸಬೇಕು ಅನ್ಯ ಭಾಷೆಯಲ್ಲಿ ಬದುಕಬೇಕೆಂಬತಕ್ಕಂಥ ಸಂಕಲ್ಪದೊಂದಿಗೆ ಅನ್ಯ ಭಾಷೆಯ ಜೊತೆ ಹೊಂದಾಣಿಕೆಯಿಂದಲೂ ಕೂಡ ನಮ್ಮ ಕನ್ನಡ ಭಾಷೆಗೆ ಸಿಕ್ಕಿರ್ತಕ್ಕಂಥ 2000 ವರ್ಷಗಳ ಇತಿಹಾಸವಿದ್ದು ಬುದ್ಧ ಬಸವ ಅಲ್ಲಮ ಎಲ್ಲ ವಚನಕಾರರು ದಾಸರು ಸಂತರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಮೂಲಕ ಜನಪದ ಸಾಹಿತ್ಯದ ಮೂಲಕ ಜನರ ಬಾಯಿಂದ ಬಾಯಿಗೆ ಅತ್ಯಂತ ಸರಾಗವಾಗಿ ಅರಿದ ಭಾಷೆ ಕನ್ನಡ ಭಾಷೆ ಅಂದು ಇಂದು ಅರಿತಕ್ಕಂಥ ಭಾಷೆಗೆ 66ನೇ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡಿಗರೆಲ್ಲರ ಮನಸ್ಸುಗಳು ರೋಮಾಂಚನಗೊಳ್ಳಬೇಕು ಕೆಚ್ಚದೆ ಮೂಡಿ ಈ ಮಾತಾಡ ಮಾತಾಡ ಕನ್ನಡ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ ಕನ್ನಡ ಉಳಿಸಿರಿ ಕನ್ನಡ ಬೆಳೆಸಿರಿ ಕನ್ನಡ ಕಲಿಸಿರಿ। ಇವತ್ತು ವಿಶ್ವದಾದ್ಯಂತ ಮಾತಾಡ ಮಾತಾಡ ಕನ್ನಡ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ಆಚರಿಸಿದ್ದೇವೆ। ಕನ್ನಡ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಬದ್ಧತೆ ನಮ್ಮ ಶಾಸನ ಅಂತ ಕೂಡ ಹೇಳ್ಬೋದು। ಆ ನಿಟ್ಟಿನಲ್ಲಿ ಇವತ್ತು ಸಂತೆಬೆನ್ನೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಈ ಊರಿನಲ್ಲಿ ಇಡೀ ಊರಿನ ತುಂಬ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿ ನಮ್ಮ ಎಲ್ಲ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲಾಗಿದೆ। ಕನ್ನಡದ ನೆಲ ಜಲ ಭಾಷೆ ಸಾಹಿತ್ಯ ಸಂಸ್ಕೃತಿ ಪ್ರತಿಬಿಂಬಿಸುವಂಥ ಇಂತಹ ಕಾರ್ಯಕ್ರಮ ಕೇವಲ ಒಂದು ದಿನಕ್ಕೆ ಸೀಮಿತ ಅಲ್ಲ, ಇಡೀ ವರ್ಷ 365 ದಿನಗಳ ಕಾಲ ನಡಿಬೇಕು ಅಂತಕ್ಕಂಥದ್ದು ಜನಸಾಮಾನ್ಯರ ಆಶಯವಾಗಿದೆ। ನಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸುವ ಬೆಳೆಸುವ ಬಳಸುವ ಕಾಯಕದಲ್ಲಿ ತಲ್ಲೀನರಾಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ। ಹನುಮಂತಪ್ಪ, TV12 ಕನ್ನಡ, ಚನ್ನಗಿರಿ।
ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.